ಕೇಳ್ತಿದ್ದೀರಾ ಸುವರ್ಣ. ಸ್ವಾತಿ ಮುತ್ತು ಚಾಕಿ ಮುತ್ತು ಒಳ್ಳೆಯವನ. ಹಾಗಾದ್ರೆ ನಾನು ಅವನ ಮದ್ವೆ ಮಾಡ್ಕೊಳ್ಳ. ಅಯ್ಯೋ ನೀನು ನಾಚ್ಕೊತಿದ್ಯಾ? ಮತ್ತೆ ನಾನು ಒಳ್ಳೆಯವಳ. ಏಯ್ ನಾನು ಒಳ್ಳೆಯವಳಲ್ವಾ? ನಿನ್ ಜೊತೆ ಇಟ್ಟು ಹೋಗು ಅಂತ ಹೇಳಿದ್ದಾಳೆ. ಹೋಗು ಹೋಗು ಹೋಗು. ಚೋಕಿ ಮುತ್ತು ಹೋಗ್ಬೇಡ, ನೀನ್ ಇಲ್ಲೇ ಇರು. ಮುತ್ತು ಮನೇಲೆಲ್ಲ ಕಾಯ್ತಿರ್ತಾರೆ, ಹೊರಡೋಣ ಬಾ. ಏ ಚೋಕಿ ಮುತ್ತು, ನನ್ನ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ ಈಗ ಹೋಗ್ತಿದ್ಯಾ? ಏ ಪುಟ್ಟಕ್ಕ, ಇವ್ ನನ್ನ ಕಳ್ಸಲ್ಲ, ನೀನ್ ಬೇಕಾದ್ರೆ ಹೋಗು. ಹಠ ಮಾಡ್ಬೇಡ ಭಾಮಕ್ಕ. ಇಲ್ಲ ನಾ ಕಳ್ಸಲ್ಲ ಕಳ್ಸಲ್ಲ ಕಳ್ಸಲ್ಲ. ಜಾಣ ಮರಿ ಅಲ್ವಾ? ನನ್ ಮುದ್ದು ಭಾಮಕ್ಕ ಅಲ್ವಾ? ನಾನು ಹೇಳಿದ ಮಾತು ಕೇಳಲ್ವಾ? ನೀ ಹೇಳ್ದ ಕೇಳ್ತೀನಿ, ಆದ್ರೆ ಮುತ್ತನ್ ಮಾತ್ರ ಕರ್ಕೊಂಡು ಹೋಗ್ಬೇಡ ಪುಟ್ಟಕ್ಕ. ಮುತ್ತು ಈಗ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ಆ ಜುಟ್ಟು ರಾಕ್ಷಸಂಗೆ ಅನುಮಾನ ಬಂದು ಇಲ್ಲಿಗೆ ಬಂದ್ಬಿಡ್ತಾನೆ. ಬಂದ್ರೆ ಬರ್ಲಿ ಹೋಗು, ಅವ್ನ ಜುಟ್ಟ ಕಟ್ ಮಾಡಿ ಕುದುರೆ ಮೇಲೆ ಕಂಟ್ರಿಸ್ಬಿಡ್ತೀನಿ. ನೀನ್ ಹೀಗೆ ಮಾತಾಡ್ತಿದ್ರೆ ನನಗ್ ಕೋಪ ಬರತ್ತಷ್ಟೇ. ಮುತ್ತು ನಡೀಲಿಂದ ಮುತ್ತು ನಾನು ಬರ್ತೀನಿ. ಚಾಕಿ ಮುತ್ತು ನೀ ಎಲ್ಲಿ ಹೋಗ್ತಿದ್ಯಾ? ಬಾ ನನ್ ಜೊತೆ. ಧಾಮಕ್ಕ ಬರ್ತಾ ಬರ್ತಾ ಅತಿ ಆಯ್ತು ನಿಂದು, ಏನು ಅರ್ಥ ಮಾಡ್ಕೊಳ್ಳಲ್ಲ ಅಂತಿದ್ಯಲ್ಲ. ಬಿಡು ಒಂದ್ ಕೈ, ಬಿಡು. ನಾನ್ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು. ನಡಿಯೋಣ. ಪುಟ್ಟಕ್ಕ ಬಿಡು. ರಾಮಕ್ಕ ನಡಿ. ಪುಟ್ಟಕ್ಕ ಬಿಡು. ರಾಮಕ್ಕ ನಡಿ. ನಡಿ ರಾಮಕ್ಕ. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಾ. ಚಾಕಿ ಮುತ್ತು ಬಾಗಿ. ಚಾಕಿ ಮುತ್ತು ನಿಂತ್ಕೋ. ಪುಟ್ಟಕ್ಕ ಬಾಗ್ಲು ತೆಗಿ. ಚಾಕಿ ಮುತ್ತು ನಿಂತ್ಕೊಳ್ಳು. ರಾಮಕ್ಕ ನೀನ್ ಹೀಗೆ ಗಲಾಟೆ ಮಾಡ್ತಿದ್ರೆ ರಮಣ ಬರ್ತಾನಷ್ಟೇ. ಚೋಕಿ ಮುತ್ತು ಬಾರು ಮುತ್ತು. ಈಗ ನಿಂದ ಯಾಕಿಬ್ರು ಈ ತರ ನನ್ನ ಗೋಳಿಕೊತ ಇದ್ದೀರಾ? ಬೆಳಗ್ಗೆಯಿಂದ ನೀನ್ ನಮ್ಮ ಮನೇಲೆ ಇದೆಯಾ? ಭಾಮನ್ ಜೊತೆನೆ ಇದೆಯಾ? ಇನ್ನು ಸಾಕಾಗಿಲ್ವಾ ನಿನ್ಗೆ? ಭಾಮನ್ ಬಗ್ಗೆ ನಿನ್ಗೊಬ್ನಿಗೆ ಅಲ್ಲ ಕಾಳಜಿ ಇರೋದು, ನನಗೂ ಇದೆ. ಅದಕ್ಕೆ ಅವಳ ಕೂಡ ಹಾಕಿರೋದು. ನೀನ್ ಈ ತರ ಮುದ್ದು ಮಾಡಿನೆ ಅವಳಿಷ್ಟು ಹಠಮಾರಿ ಆಗಿರೋದು. ಮುತ್ತು ಅರ್ಥ ಮಾಡ್ಕೋ,
ನಾನು ಯಾರಿಗೂ ಗೊತ್ತಿಲ್ಲ ಪಾರಿ ಸುಗ್ರೀವ ಬಿಟ್ರೆ ಅಮ್ಮ ಅಜ್ಜಿಗೂ ಗೊತ್ತಿಲ್ಲ ಅವರಿಗೆ ಏನಾದರೂ ಅನುಮಾನ ಬಂದು ಇಲ್ಲಿಗೆ ಬಂದ್ರೆ ನಾನು ಅವರಿಗೆ ಏನಂತ ಉತ್ತರ ಹೇಳಲಿ ಮೊನ್ನೆ ರಾತ್ರಿ ಅವಳು ಕಾಣಿಸದೆ ಹೋದಾಗ ನನ್ನ ಪಟ್ಟ ಸಂಕಟ ನೋವು ನನಗೆ ಗೊತ್ತು ಯಾರಿಂದ ಏನು ಅಪಾಯ ಆಯ್ತು ಅಂತ ಹುಚ್ಚಿ ತರ ಹುಡುಕೊಂಡು ಅಲ್ದಾಡಿದಿನಿ ಗೊತ್ತೇನೋ ಆ ರಮಣ ಭೈರವ ಇಬ್ರು ಸೇರ್ಕೊಂಡು ಇವಳಿಗೆ ಏನು ಅಪಾಯ ಮಾಡೇ ಬಿಟ್ರು ಇನ್ನು ಇವಳು ಜೀವಂತವಾಗಿ ಸಿಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೆ ಗೊತ್ತಾ ನಾನು ಏನೋ ನನ್ನ ಪುಣ್ಯ ಯಾವ ತೊಂದ್ರೆನೋ ಆದ್ರೆ ಅವಳು ನನಗೆ ಸಿಕ್ಕಿದ್ಲು ಹಾಗಂತ ಅಪಾಯನ ಮತ್ತೆ ಮತ್ತೆ ಮೈ ಮೇಲೆ ಹೇಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಇಷ್ಟಕ್ಕೂ ಮೀರಿ ನಿನ್ನ ಭಾಮಕ್ಕನ ಹತ್ರನೇ ಇರಬೇಕು ಅಂದ್ರೆ ಹೋಗು ಧಾರಾಳವಾಗಿ ಹೋಗು ಹಾಗೆ ಅವಳ ಕರ್ಕೊಂಡು ನಿಮ್ಮನೆಗೆ ಹೊರಟೋಗು ಹೌದು ಅವಳ ಜವಾಬ್ದಾರಿ ನನಗೆ ಬೇಡ ಎಲ್ಲಾದರೂ ಕರ್ಕೊಂಡು ಹೋಗು ನಾನು ಏನು ಕೇಳಲ್ಲ ಅವಳು ನಮ್ಮನೆಲ್ಲೇ ಇರಬೇಕು ಅಂತ ನಿನಗೆ ಅನ್ಸಿದ್ರೆ ನಾನು ಹೇಳ್ದಾಗ ಕೇಳಬೇಕು ಕೇಳ್ತೀಯಾ ಇವಾಗ ಹೂ ಅಂದು ಆಮೇಲೆ ಬಾಲ ಬಿಚ್ಚಿದ್ರೆ ಸರಿ ಹಾಗಾದ್ರೆ ಬಾಯಿ ಮುಚ್ಚಿಕೊಂಡು ನನ್ನ ಜೊತೆ ಬಾ ಟೀಚರ್ ಅಜ್ಜಿ ಸುಗ್ರೀವ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಆಗ ಅಲ್ಲಿ ಅಜ್ಜಿ ಹೇಗಿದ್ದಾರೆ ಅಜ್ಜಿಗೆ ತುಂಬಾ ಪೆಟ್ಟಾಗಿಲ್ಲ ಆದ್ರೆ ಹುಡುಗಿ ತಲೆಗೆ ಸಿಕ್ಕಪಟ್ಟೆ ಪೆಟ್ಟಾಗಿದೆ ಇನ್ನ ಪ್ರಜ್ಞೆ ಬಂದಿಲ್ಲ ಆದ್ರೆ ಎದ್ರುಕೊಂಬೇಡಿ ಇನ್ನ 2-3 ಅವರಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿ ನಾವು ಈಗಲೇ ಬರ್ತೀವಿ ಎಲ್ಲ ಹೋಗ್ತಾ ಹೇಳ್ತೀನಿ ಬಾ ಜೀವಂಗೆ ಪ್ರಜ್ಞೆ ಬಂದ್ಬಿಡ್ತು ಅಮ್ಮ ನನ್ನ ಜೀವಂಗೆ ಪ್ರಜ್ಞೆ ಬಂದ್ಬಿಡ್ತು ನಿಧಾನ ಮಗಳೇ ನಿಧಾನ ಅಪ್ಪ ನಾನು ಎಷ್ಟೊಂದು ಹೆದರಿ ಕಂಗಾಲಾಗಿದ್ದೆ ಗೊತ್ತೇನಮ್ಮ ನನ್ನ ಜೀವಂಗೆ ಏನಾಯ್ತು ಎಷ್ಟೊತ್ತಿಗೆ ಪ್ರಜ್ಞೆ ಬರುತ್ತೋ ಅಂತ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದೆ ಸದ್ಯ ಆ ಮನುಷ್ಯನ ಆತ ನಮ್ಮ ಕೈ ಬಿಡಲಿಲ್ಲ ಸ್ವಲ್ಪ ತರಚಿಕೊಂಡಿದೆ ಅಷ್ಟೇ ಅಯ್ಯೋ ತುಂಬಾ ಬೆಟ್ಟಾಗಿದೆ ಸಾರಿ ಅಜ್ಜಿ ಗಾಬರಿಲಿ ನನಗೆ ಏನು ಮಾಡಬೇಕಂತನೇ ಗೊತ್ತಾಗಲಿಲ್ಲ ನಿಮ್ಮನ್ನ ತುಂಬಾ ಜೋರಾಗಿ ನೂಕ್ಬಿಟ್ಟೆ ನನ್ನ ಪ್ರಾಣ ಉಳಿಸಕ್ಕೆ ಹೋಗಿ
ನಿಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ್ಬಿಟ್ಟಿಯಲ್ಲಮ್ಮ ಜೊತೆಗೆ ಸಾರಿ ಬೇರೆ ಹೇಳ್ತಾ ಇದ್ದೀಯಾ ಇದು ಸರಿನಾ ನಿಜ ಹೇಳಬೇಕು ಅಂದ್ರೆ ನಿನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ ಆದ್ರೆ ಅದು ನಿಮಗೆ ಆಶ್ರಯಸ್ಸು ನನ್ನ ಆಯಸ್ ಗಟ್ಟಿಯಾಗಿ ಇದೆ ಆ ದೇವರು ಇವಳ ರೂಪದಲ್ಲಿ ಬಂದು ನನ್ನ ಕಾಪಾಡಿದಾನೆ ಇವಳ ಹೆಸರು ಜೀವಿತ ಅಂತ ಇವನು ಮುತ್ತು ಅಂತ ನನ್ನ ಕೊನೆ ಮೊಮ್ಮಗ ಹಾಯ್ ಅವಳು ರುಕ್ಮಿಣಿ ನಮ್ಮ ಮುತ್ತುಗೆ ಟೀಚರ್ ನಮ್ಮ ಮನೆಗೆ ತುಂಬಾ ಬೇಕಾದವಳು ಈ ಜೀವಿತ ನನಗೆ ಇವತ್ತು ಪುನರ್ಜನ್ಮ ಕೊಟ್ಬಿಟ್ಳು ಅಮ್ಮ ನೀವು ನನ್ನ ತುಂಬಾ ಹೊಗಳುತ್ತಿದ್ದೀರಾ ನಾನು ಅಂತ ಮಹಾ ಏನು ಮಾಡಿದೆ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು ಅದಿರ್ಲಿ ನನಗೆ ಮುತ್ತು ರುಕ್ಮಿಣಿ ಪರಿಚಯ ಆಯ್ತು ಇವ್ರನ್ನೆಲ್ಲ ನೀವು ನನಗೆ ಪರಿಚಯ ಮಾಡ್ಕೊಡಲ್ವಾ ನಾನೆಂತ ದಡ್ಡಿ ನೋಡು ಅವಳು ಜಲಜ ನಮ್ಮ ಮನೆ ಹಿರಿ ಸೊಸೆ ಇವಳು ಪಾರ್ವತಿ ಅಂತ ಪ್ರೀತಿಯಿಂದ ನಾವೆಲ್ಲ ಪಾರಿ ಪಾರಿ ಅಂತ ಕರೀತೀವಿ ಶುದ್ಧ ತರ್ಲೆ ಏ ಓಗಜ್ಜಿ ಇವಳು ಶಾರದ ಅಂತ ನಮ್ಮ ಮನೆ ಎರಡನೇ ಸೊಸೆ ಇವಳು ದೇವಕಿ ಹುಲಿ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕಿಂತಲೂ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು ನೋಡು ನೀ ಮಲ್ಕೋ ರೆಸ್ಟ್ ತಗೋ ಅಂತ ಹೇಳಿಬಿಟ್ಟು ನಾನೇ ಮಾತಾಡ್ತಾ ನಿಂತ್ಕೊಂಬಿಟ್ಟಿದ್ದೀನಿ ನೀ ಮಲ್ಕೋಮ್ಮ ನಡೀರಿ ಅಮ್ಮ ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ ನಾನೀಗ ಬಂದ್ಬಿಡ್ತೇನೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಸ್ವಾತಿ ಮುತ್ತು ಹಲೋ
ಮಿಸ್ಟರ್ ನಿತಿನ್, ನಾನೇ ನಿನ್ ಕಾಲ್ ಮಾಡೋಣಂತಿದ್ದೆ. ನೋ 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 ನೋ, ನಾಟ್ ಲೈಕ್ ದಟ್. ಲಿಸನ್ ಟು ಮೀ, ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, ಸಿವಿಯರ್ ಹೆಡ್ ಇಂಜುರಿ ಆಗಿ ಆಲ್ಮೋಸ್ಟ್ ಲಾಸ್ಟ್ 3 hours ಶಿ ವಾಸ್ ಅನ್ಕಾನ್ಸಿಯಸ್. ಜಸ್ಟ್ ಪ್ರಜ್ಞೆ ಬಂದಿದೆ, ಆದರೆ ಡಾಕ್ಟ್ರು ಇನ್ನೂ 2 days ಬೆಡ್ ರೆಸ್ಟ್ ಇರಬೇಕಂತ ಹೇಳಿದ್ದಾರೆ. ಅಫ್ಕೋರ್ಸ್ ನಾನು ಹೊರಡಲೇಬೇಕು, ಆದರೆ ಈ ಪರಿಸ್ಥಿತಿಯಲ್ಲಿ ನನ್ನ ಜೀವನ ಬಿಟ್ಟು ಹೊರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಐ ಎಮ್ ಟೋಟಲಿ ಕನ್ಫ್ಯೂಸ್ಡ್. ಓಕೆ, ಲೆಟ್ ಮಿ ಥಿಂಕ್. ಸ್ವಲ್ಪ ಹೊತ್ಬಿಟ್ಟು ನಾನೇ ಫೋನ್ ಮಾಡ್ತೀನಿ, ಅಲ್ಲಿವರೆಗೂ ಪ್ಲೀಸ್ ವೇಟ್ ಮಾಡಿ. ಏನು ಮಾಡಲಿ, ಯೋಚನೆ ಮಾಡಿದೆ. ನಿಮ್ಮ ಪಾಡಿಗೆ ನೀವು ಹೊರಟುಬಿಡಿ, ಜೀವಿತನ ನಾವು ನೋಡ್ಕೋತೀವಿ. ಅಮ್ಮ, ಹೌದು, ಅವಳ ಜವಾಬ್ದಾರಿ ನಮಗಿರಲಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಿಶ್ಚಿಂತೆಯಿಂದ ನಿಮ್ಮ ಕೆಲಸನ ನೀವು ಮುಗಿಸ್ಕೊಂಬನ್ನಿ. ಅಯ್ಯೋ, ನಿಮ್ಗೆ ಯಾಕಮ್ಮ ತೊಂದರೆ? ಈಗಾಗಲೇ ನಾನು ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ. ಸರಿಯಾದ ಸಮಯಕ್ಕೆ ನೀವು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾ ಇದ್ಲು. ಇನ್ನು 10 ಜನ್ಮ ಎತ್ತಿದ್ರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲಮ್ಮ. ಅಂಥದ್ರಲ್ಲಿ ಮತ್ತೆ ನಿಮಗೆ ಹೊರಗೆ ಹೋಗೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನೋಡಿ, ಈ ಋಣದ ವಿಷಯಕ್ಕೆ ಬಂದರೆ 100 ಜನ್ಮ ಎತ್ತು ಬಂದರೂ ನಾನು ನಿಮ್ಮ ಮಗಳ ಋಣ ತೀರ್ಸೋಕ್ಕಾಗಲ್ಲ. ಈಗ ಆ ವಿಷಯ ಎಲ್ಲ ಬೇಡ, ಸುಮ್ಮನೆ ನಾ ಹೇಳ್ದ ಕೇಳಿ. ಇಷ್ಟು ಜನ ಇರೋ ಈ ಮನೆಯಲ್ಲಿ ಆ ಮಗು ನಮ್ಗೆ ಹೊರೆ ಆಗಲ್ಲ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಅದು ನಿಮ್ಮ ದೊಡ್ಡ ಮನ ತಾಯಿ, ಆದರೆ ನೀವು ಹೀಗೆ ಹಠ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ನನ್ನ ಮಾತಿಗೆ ಬೆಲೆ ಕೊಡಿ. ಒಂದ್ಸಲ ಜೀವಿತ ಹತ್ರನೂ ಮಾತಾಡಿ, ಅವಳು ನಿಮ್ಮ ಹಾಗೆ ಸಂಕೋಚ ಪಟ್ಟರೆ ಒಪ್ಸೋ ಜವಾಬ್ದಾರಿ ನಮ್ದು. ಸರಿ ಅಮ್ಮ, ಅವಳು ಒಪ್ಪಿದ್ರೆ ನಂದು ಯಾವ ಅಭ್ಯಂತರನೂ ಇಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಚಿಕ್ಕಮ್ಮ, ಅಜ್ಜಿಗೆ ಆಕ್ಸಿಡೆಂಟ್ ಆಯ್ತಂತೆ, ಯಾವುದೋ ಹುಡುಗಿ ಬಂದು ಕಾಪಾಡಿಲ್ಲಂತೆ ಶಾರದಾ ಫೋನ್ ಮಾಡಿ ಹೇಳಿದ್ಲು, ನಿಜನಾ? ಹೌದು, ನಿಜ. ಆ ಹುಡುಗಿ ತಲೆಗೆ ತುಂಬಾನೇ ಪೆಟ್ಟಾಗಿದೆ, ಒಳಗಡೆ ರೂಮಲ್ಲಿದ್ದಾಳೆ. ಬನ್ನಿ, ಇಬ್ಬರನ್ನು ಪರಿಚಯ ಮಾಡಿಸ್ತೀನಿ. ಅದನ್ನು ನಾವೇ ಮಾಡ್ಕೊಳ್ತೀವಿ. ಹಾಂ, ಇನ್ನೊಂದು ವಿಷಯ, ಶಾರದಾ ಹೇಳ್ತಾ ಇದ್ಲು ಆ ಹುಡುಗಿ 15 ದಿನ ಇಲ್ಲೇ ಇರ್ತಾಳಂತೆ. ಹೌದು, ಅದು ನಿಜ. ಯಾರನ್ನು ಕೇಳಿ ಈ ತೀರ್ಮಾನ ಬಂದ್ರಿ ಚಿಕ್ಕಮ್ಮ? ಅವಳು ಅಜ್ಜಿ ಪ್ರಾಣ ಉಳಿಸ್ತಾವಳು, ಅವಳಿಗೆ ನಾವು ಅಷ್ಟು ಮಾಡಬಾರ್ದ? ದಿನಕ್ಕೆ 100 ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ, 100 ಜನ ಕಾಪಾಡ್ತಾ ಇರ್ತಾರೆ. ಹಾಗಂತ ನನ್ನ ಜೀವ ಉಳಿಸ್ಬಿಟ್ರಲ್ಲಪ್ಪ ಅಂತ ಎಲ್ಲರೂ ಎಲ್ಲರನ್ನ ಮನೆಗೆ ಗಂಟು ಹಾಕೊಳ್ತಾ ಕೂತ್ಕೊಳ್ತಾರ? ಆ ಹುಡುಗಿ ತಂದೆ ಅಂತ ಪರಿಸ್ಥಿತಿಲಿ ಇದ್ರಪ್ಪ, ಅವ್ರು ಅಮೆರಿಕಾಗೆ. ಅವರು ಅಮೆರಿಕಕ್ಕಾದ್ರೂ ಹೋಗ್ಲಿ, ಆಫ್ರಿಕಾಗಾದ್ರೂ ಹೋಗ್ಲಿ,
ಬಂದು ಕಾಪಾಡಿದ್ದಕ್ಕೆ ಅಷ್ಟೋ ಇಷ್ಟು ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳೋದು ಬಿಟ್ಟು ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದಾರಲ್ಲ, ಏನು ಹೇಳಬೇಕು ಅಜ್ಜಿ ಬುದ್ಧಿಗೆ? ಇಷ್ಟು ದಿನ ಭಾಮ ಆಯ್ತು, ಈಗ ಇವ್ರು ಸರ್ದಿನ. ಧರ್ಮಛತ್ರದಲ್ಲಿ ಆದರೂ ಸ್ವಲ್ಪ ನೀತಿ ನಿಯಮಗಳಿರ್ತವೆ, ಊರು ಕೇರಿ ವಿಚಾರಿಸ್ಕೊಳ್ತಾರೆ. ಗುರ್ತಿಲ್ಲ, ಪರಿಚಯ ಇಲ್ಲ, ಅದು ಹೇಗೆ ದಾರಿಯಲ್ಲಿ ಸಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಬಂದರು? ಅವ್ರ ಸ್ವಭಾವನೇ ಹಾಗಲ್ಲ, ಮೊಮ್ಮಕ್ಕಳಿಗಿಂತ ಬೀದಿ ಮಕ್ಕಳ ಮೇಲೇ ಪ್ರೀತಿ ಜಾಸ್ತಿ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ಅವರು ತುಂಬ ಒಳ್ಳೆ ಜನ. ಆಕ್ಸಿಡೆಂಟ್ ಆಗೋಕ್ ಮುಂಚೆನೆ ದೇವಸ್ಥಾನದಲ್ಲೇ ಪರಿಚಯ ಆಗಿದ್ರಂತೆ. ಮೊದ್ಲೇ ದೇವಸ್ಥಾನದ ಒಳಗಡೆ ಪರಿಚಯ ಆಗಿದ್ರಂತ? ಅಲ್ಲಿಗೆ ನಮ್ಮ ಅನುಮಾನ ನೂರಕ್ಕೆ ನೂರು ನಿಜ ಆಗಿದೆ. ಏನ್ ಹೇಳ್ತಿದ್ಯಾ? ಇದೊಂದು ದೊಡ್ಡ ಡ್ರಾಮಾ. ನಮ್ಮ ಕುಟುಂಬದ ಬಗ್ಗೆ ಮೊದಲೇ ತಿಳ್ಕೊಂಡು ಅಜ್ಜಿನ ಯಾಮರ್ಸಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಈ ಆಕ್ಸಿಡೆಂಟು ಗೀಸಿಡೆಂಟು ಎಲ್ಲ ಸುಳ್ಳು. ಮೊದಲೇ ವ್ಯವಸ್ಥಿತವಾಗಿ ಮಾಡಿರೋ ಸಂಚಿದು. ನಾಳೆ ಮನೆಯಲ್ಲಿರುವ ದುಡ್ಡು ಒಡವೆಗಳನ್ನೆಲ್ಲ ದೋಚ್ಕೊಂಡೋದ್ರೆ ಏನ್ ಮಾಡ್ತೀರಾ? ಇಂಥವ್ರ ಬಗ್ಗೆ ದಿನ ಬೆಳಗಾದ್ರೆ ಟಿವಿಯಲ್ಲಿ ಪೇಪರಲ್ಲಿ ಸಾವಿರ ಬರ್ತಾ ಇರ್ತವೆ. ಈಗಲೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಾಗುವ ಅನಾಹುತಗಳಿಗೆ ನಾವೇ ಜವಾಬ್ದಾರಿಗಳಾಗ್ತೀವಿ. ನಾವು ಹೇಳಿದ್ರೆ ಅಜ್ಜಿ ಕೇಳಲ್ಲ, ನೀವೇ ಹೇಳಿ ಅವಳನ್ನ ಒದ್ದು ಆಚೆಗೆ ಹಾಕ್ಸಿ. ಸ್ವಾತಿ ಮುತ್ತು.